ಇವತ್ತು ಅಪರೂಪದ ಕ್ಷಣಕ್ಕೆ ಸಾಕ್ಷಿಯಾಗಲಿದೆ ಆಗಸ ಬ್ಲೂ ಮುಂಡೆ ಸಾಕ್ಷಿಯಾಗಲಿದೆ ನಭೋ ಮಂಡಲ ಒಂದು ರೀತಿಯ ಅಪರೂಪನೇ ಇದು ಯಾವಾಗಲೂ ಕೂಡ ಇದನ್ನ ನಿಮಗೆ ನೋಡೋದಕ್ಕೆ ಸಿಗೋದಿಲ್ಲ ಇವತ್ತು ಆಗಸದಲ್ಲಿ ರಾತ್ರಿ 8 ಗಂಟೆ 19 ನಿಮಿಷಕ್ಕೆ ಕಾಣಿಸಿಕೊಳ್ಳತಾನೆ ನೀಲಿ ಚಂದಿರ ಹ್ಯಾಲೋವಿನ್ ಡೇಗೆ ಕಾತುರರಾಗಿದ್ದಾರೆ ಜನ ಬಹಳ ವಿಶೇಷ ಇದು ಸಾಮಾನ್ಯವಾಗಿ ಒಂದು ತಿಂಗಳಿಗೆ ಒಂದು ಹುಣ್ಣಿಮೆ ಬರುತ್ತೆ ಮತ್ತೆ 2039 ಕ್ಕೆ ಗೋಚರಿಸಲಿದ್ದಾನೆ ನೀಲಿ ಚಂದಿರ ಈ ದೃಶ್ಯಾವಳಿಗಳನ್ನ ಮತ್ತೊಮ್ಮೆ ಕಣ್ತುಂಬಿಕೊಳ್ಳಬೇಕು ಅಂತ ಹೇಳಿದ್ರೆ 2039 ರ ತನಕ ಕಾಯಬೇಕು 8 ಗಂಟೆ 19 ನಿಮಿಷಕ್ಕೆ ಬಾನಿನಲ್ಲಿ ನೀಲಿ ಚಂದಿರ ಉದಯಿಸುತ್ತಾನೆ ಹಾಗಾದ್ರೆ ಇದರ ವಿಶೇಷ ಏನು ನೋಡಿ ಸಾಮಾನ್ಯವಾಗಿ ತಿಂಗಳಿಗೆ ಒಂದು ಹುಣ್ಣಿಮೆ ಒಂದು ಅಮಾವಾಸ್ಯೆ ಬರೋದು ಸಾಮಾನ್ಯ ಆದರೆ ಈ ತಿಂಗಳಲ್ಲಿ ಇನ್ನೊಂದು ವಿಶೇಷ ಅಂದ್ರೆ ಎರಡು ಹುಣ್ಣಿಮೆ ಬಂದಿದೆ ಈ ತಿಂಗಳಲ್ಲಿ ಎರಡು ಹುಣ್ಣಿಮೆ ಬಹಳ ವಿಶೇಷ ಅಪರೂಪ ಇಂತಹ ಒಂದು ವಿಶೇಷ ಈ ಒಂದು ವಿಸ್ಮಯ ನಡೆಯುವಂತದ್ದು ಏನಿದೆಯಲ್ಲ ಇದು ಬಹಳ 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 ಅಪರೂಪ ಇದು ಅಕ್ಟೋಬರ್ 1ನೇ ತಾರೀಕಿಗೆ ಮೊದಲ ಹುಣ್ಣಿಮೆ ಬಂತು ಅಕ್ಟೋಬರ್ 31 ಕ್ಕೆ ಎರಡನೇ ಹುಣ್ಣಿಮೆ ಬಂದಿದೆ ಈಗ ನೋಡಿ ಈ ತಿಂಗಳಲ್ಲಿ ಎರಡು ಮೊದಲನೇ ಅಂದ್ರೆ ತಿಂಗಳ ಮೊದಲ ದಿನ ತಿಂಗಳ ಕೊನೆಯ ದಿನ ಎರಡು ಹುಣ್ಣಿಮೆ ಈ ಬಾರಿ ಅದರಲ್ಲೂ ಕೂಡ ಈ ಕೊನೆಯ ಹುಣ್ಣಿಮೆ ಏನಿದೆ ತಿಂಗಳ ಎರಡನೇ ಹುಣ್ಣಿಮೆ ಇದು ಬ್ಲೂ ಮೂನ್ ಗೋಚರಿಸುತ್ತೆ 8 ಗಂಟೆ 19 ನಿಮಿಷಕ್ಕೆ ಆಗಸದಲ್ಲಿ ನೀಲಿ ಚಂದಿರ ಗೋಚರಿಸಲಿದ್ದಾನೆ ಒಂದು ವೇಳೆ ನೀವೇನಾದರೂ ಇವತ್ತು ಈ ಒಂದು ವಿಸ್ಮಯವನ್ನ ಈ ಒಂದು ಕುತೂಹಲಕಾರಿ ಈ ನೀಲಿ ಚಂದ್ರನನ್ನ ನೋಡೋದು ಮಿಸ್ ಮಾಡ್ಕೊಂಡ್ರಿ ಅಂತ ಆದ್ರೆ ಮತ್ತೆ 2039 ರ ತನಕ ಕಾಯಬೇಕು 19 ವರ್ಷಗಳ ತನಕ ಕಾಯಬೇಕಾಗುತ್ತೆ ಮತ್ತೆ ನೀವು ಈ ದೃಶ್ಯವನ್ನ ನೋಡಕ್ಕೆ ಇದರ ಮೇಲೆ ಬೇರೆ ಬೇರೆ ರೀತಿಯ ವಿಚಾರ ಏನು ಈಗಾಗಲೇ ವಿಶ್ಲೇಷಣೆಗಳು ಬರ್ತಾ ಇವೆ ನೋಡಿ ರಕ್ತಚಂದ್ರ ಅಂದ್ರೆ ಈ ಕೆಂಪು ರೆಡ್ ಮೂನ್ ಅಂತ ಏನು ಹೇಳ್ತೀವಲ್ಲ ನಾವು ಅದಕ್ಕೂ ಕೂಡ ಇದು ಗ್ರಹಗಳ ಮೇಲೆ ಮತ್ತೆ ರಾಶಿಯ ಮೇಲೆ ಪರಿಣಾಮವನ್ನ ಬೀರುತ್ತೆ ಅನ್ನೋ ಮಾತುಗಳು ಬಹಳಷ್ಟು ಕೇಳಿ ಬರ್ತಾ ಇತ್ತು ಹಾಗೆ ಈಗ ಈ ಬ್ಲೂ ಮೂನ್ ಏನಿದೆಯಲ್ಲ ಇದರಿಂದನೂ ಕೂಡ ನಿಮ್ಮ ರಾಶಿ ನಕ್ಷತ್ರಗಳ ಮೇಲೆ ಕೂಡ ಪರಿಣಾಮ ಬೀಳುತ್ತೆ ಅನ್ನೋದು ಒಂದು ವರ್ಗದ ವಾದ ಈಗ ಒಂದು ಹೆದರಿಕೆ ಶುರುವಾಗಿರುತ್ತೆ ಏನಂದ್ರೆ 2020 ರಲ್ಲಿ ಎಲ್ಲ ದೇಶಗಳು ಪ್ರತಿಯೊಬ್ಬರೂ ಕೂಡ ಅನುಭವಿಸಿರುವಂತದ್ದು ಕೋವಿಡ್ ಬಹಳ ದೊಡ್ಡ ಸಂಕಷ್ಟವನ್ನ ಇಡೀ ವಿಶ್ವ ಎದುರಿಸಿದೆ ಮತ್ತೆ ಹೆದರಿಕೆ ಅಂದ್ರೆ ಈಗ ಬ್ಲೂ ಮುನ್ನಿಂದ ಈ ರೀತಿಯ ರೋಗಗಳು ಜಾಸ್ತಿ ಆಗುವಂತದ್ದಾಗಲಿ ಅಥವಾ ಇನ್ನೇನಾದರೂ ಸಂಭವಿಸುತ್ತಾ ಅನ್ನುವಂತಹ ಆತಂಕ ಜನಕ್ಕಾಗಿದೆ ಈಗ ಈ ರೀತಿಯಾಗಿ ನೀಲಿ ಬಣ್ಣದ ಚಂದ್ರ ಇವತ್ತು ನಮಗೆ ಗೋಚರಿಸಲಿದ್ದಾನೆ 8 ಗಂಟೆ 19 ನಿಮಿಷಕ್ಕೆ ಬಹಳ ಅಪರೂಪದ ಕ್ಷಣಗಳು ಯಾರು ಕೂಡ ಇದನ್ನು ನೋಡೋದನ್ನ ಮರಿಬಾರದು ಒಂದು ವೇಳೆ ಏನಾದರೂ ನೀವು ಈ ಸಲ ಮಿಸ್ ಮಾಡ್ಕೊಂಡ್ರೆ ನೋಡೋದನ್ನ ಅಂದರೆ
ಇನ್ನು 19 ವರ್ಷ ಕಾಯಬೇಕಾಗುತ್ತೆ 2039 ಕ್ಕೆ ನೆಕ್ಸ್ಟ್ ನೀಲಿಚಂದ್ರ ಗೋಚರಿಸೋದು ಇದು ಬೇರೆ ಬೇರೆ ಕಾರಣಗಳು ಕೂಡ ಇದೆ ವೈಜ್ಞಾನಿಕ ಕಾರಣಗಳನ್ನು ಕೂಡ ಹೇಳ್ತಾರೆ ಒಂದು ವಿಜ್ಞಾನಿಗಳು ಮತ್ತೆ ಇಲ್ಲಿ ಜ್ಯೋತಿಷಿಗಳನ್ನ ಕೇಳಿದ್ರೆ ಇದು ಈ ನೀಲಿಚಂದ್ರ ಏನಿದೆ ಇದು ಇದರ ವಿಶೇಷತೆಗಳನ್ನು ಹೇಳ್ತಾರೆ ಮತ್ತೆ ಗ್ರಹ ನಕ್ಷತ್ರಗಳ ಮೇಲೆ ಯಾವ ರೀತಿಯಾಗಿ ಪರಿಣಾಮ ನಿಮ್ಮ ನಕ್ಷತ್ರ ಮತ್ತು ಗ್ರಹಗಳ ಮೇಲೆ ಯಾವ ರೀತಿಯಾಗಿ ಪರಿಣಾಮ ಬೀರುತ್ತೆ ಅನ್ನೋದನ್ನ ಕೂಡ ಹೇಳ್ತಾರೆ ಹ್ಯಾಲೋವಿನ್ ಡೇಗೆ ಇವತ್ತು ಜನ ಕಾತರರಾಗಿದ್ದಾರೆ ಬಹಳ ದಿನಗಳಿಂದ ಈ ಮಾತು ಕೇಳಬರ್ತಾಯಿತ್ತು ಬ್ಲೂ ಮೂನ್ ಅನ್ನುವಂಥದ್ದು ಅದು ನೋಡಿ ಇವತ್ತೇ ಈ ಬ್ಲೂ ಮೂನ್ ಜೊತೆಗೆ ಈ ತಿಂಗಳ ವಿಶೇಷ ಅಂದರೆ ಈ ಅಕ್ಟೋಬರ್ ತಿಂಗಳ ವಿಶೇಷ ನೋಡಿ ಇಲ್ಲಿ ಎರಡು ಹುಣ್ಣಿಮೆ ಎರಡು ಹುಣ್ಣಿಮೆ ಒಂದೇ ತಿಂಗಳಲ್ಲಿ ಬಂದಿರುವಂಥದ್ದು ಕೂಡ ವಿಶೇಷ ಈ ರೀತಿ ಆಗಲ್ಲ ಹೆಚ್ಚಾಗಲ್ಲ ಬಹಳ ಬಹಳ ಅಪರೂಪದಲ್ಲಿ ಅಪರೂಪ ಈ ರೀತಿ ಆಗೋದು ಒಂದು ತಿಂಗಳಲ್ಲಿ ಒಂದು ಅಮಾವಾಸ್ಯೆ ಒಂದು ಹುಣ್ಣಿಮೆ ಬರೋದು ಸಾಮಾನ್ಯ 15 ದಿವಸಕ್ಕೆ ಒಂದು ಹುಣ್ಣಿಮೆ ಒಂದು ಅಮಾವಾಸ್ಯೆ ಬರುತ್ತೆ ಓಕೆ ಆದರೆ ಈ ಅಕ್ಟೋಬರ್ ತಿಂಗಳಲ್ಲಿ ಅದು ಈ ವರ್ಷದಲ್ಲಿ 1ನೇ ತಾರೀಕಿಗೆ ಹುಣ್ಣಿಮೆ ಬಂದಿತ್ತು ಅಂದರೆ ಈ ತಿಂಗಳ ಮೊದಲು ನಂತರ ಈ ತಿಂಗಳ ಕೊನೆ ದಿನಾಂಕ ಅಂದರೆ 31ನೇ ತಾರೀಕು ಮತ್ತೆ ಹುಣ್ಣಿಮೆ ಬಂದಿದೆ ಅದರಲ್ಲೂ ವಿಶೇಷ ಹುಣ್ಣಿಮೆದು ಅಂದರೆ ಈ ಬ್ಲೂ ಮೂನ್ ಬಹಳ ಅಪರೂಪದಲ್ಲಿ ಅಪರೂಪ ಇಂಥ ವಿಸ್ಮಯಗಳು ನಡೆಯೋದು ನಾವು ಇಂಥದನ್ನ ಇದೇ ರೀತಿಯ ಈ ನಭೋಮಂಡಲದಲ್ಲಿ ಆಗ್ತಾ ಇರುವಂತಹ ಕೆಲವೊಂದು ವಿಸ್ಮಯಗಳನ್ನು ಆವಾಗಾವಾಗ ನಾವು ಕೇಳ್ತಾ ಇರ್ತೀವಿ ನೋಡ್ತಾ ಇರ್ತೀವಿ ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸನ್ನು ನೀಡ್ತಾರೆ ನಮ್ಮ ಕರೆಸ್ಪಾಂಡೆಂಟ್ ಪೂರ್ಣಿಮಾ ಪೂರ್ಣಿಮಾ ಈ ಹ್ಯಾಲೋವಿನ್ ಡೇಗೆ ಜನ ಕಾತರರಾಗಿದ್ದಾರೆ ಒಂದು ಕಡೆ ಅಲ್ಲದೆ ಈ ತಿಂಗಳಲ್ಲಿ ವಿಶೇಷ ಅಂದರೆ ಎರಡು ಏನು ಹುಣ್ಣಿಮೆ ಬಂದಿರುವಂಥದ್ದು ಜೊತೆಗೆ ಈ ಕೊನೆಯ ಹುಣ್ಣಿಮೆ ಎರಡನೇ ಹುಣ್ಣಿಮೆ ಏನಿದೆ ಇದು ಬ್ಲೂ ಮೂನ್ ಗೋಚರಿಸ್ತಾ ಇರುವಂತದ್ದು ಇದರ ವಿಶೇಷತೆ ಏನು ಈ ಬ್ಲೂ ಮೂನ್ ವಿಶೇಷತೆ ಏನು ಸರಿ ಈಗಾಗಲೇ ಬ್ಲೂ ಮೂನ್ ಅಂತ ಹೇಳಿದ್ರೆ ಅದು ಅಪರೂಪದಲ್ಲೇ ಅಪರೂಪ ಅಂತ ಹೇಳ್ಬಹುದು ಈಗಾಗಲೇ ಒಂದು ಏನು 30 ವರ್ಷಕ್ಕೆ ನಂತರದಲ್ಲಿ ಈಗ ಕಾಣಿಸ್ಕೊಳ್ತಾ ಇರಬಹುದು ಬ್ಲೂ ಮೂನ್ ಅಂತ ಹೇಳಿದ್ರೆ ಸಾಕಷ್ಟು ಜನರಿಗೆ ಗೊಂದಲ ಇರುತ್ತೆ ಬ್ಲೂ ಮೂನ್ ಅಂದ್ರೆ ಏನಪ್ಪ ಬ್ಲೂ ಅಂದ್ರೆ ನೀಲಿ ಬಣ್ಣದಲ್ಲಿ ಏನು ಚಂದ್ರನೇನು ಕಾಣಿಸ್ಕೊಳ್ತಾನೆ ಅನ್ನೋ ಕುರಿತಾಗ ಕೂಡ ಜನರಲ್ಲಿ ಕೆಲವೊಂದಿಷ್ಟು ಗೊಂದಲಗಳಿರುತ್ತೆ ಆದ್ರೆ ಅದು ಬ್ಲೂ ಮೂನ್ ಅಂದ್ರೆ ನೀಲಿ ಬಣ್ಣದಲ್ಲಿ ಕಾಣಿಸ್ಕೊಳ್ಳೋದಲ್ಲ ಒಂದು ತಿಂಗಳಲ್ಲಿ ಎರಡು ಬಾರಿ ಹುಣ್ಣಿಮೆ ಬಂತು ಅಂದ್ರೆ ಅದನ್ನ ಬ್ಲೂ ಮೂನ್ ಅಂತ ಹೇಳಿ ಕರೀತಾರೆ ಸೊ ಈ ಒಂದು ಹುಣ್ಣಿಮೆ ಬರೋದೇ ಅಂದ್ರೆ ಈ ಬ್ಲೂ ಮೂನ್ ಡೇ ಬರೋದೇ ಒಂದು ರೀತಿಗೆ ತುಂಬಾ ಅಂತ ಅಂದ್ರೆ ತುಂಬಾ ಅಪರೂಪಕ್ಕೆ ಬರೋದಂತ ಹೇಳ್ಬಹುದು ಸೊ ಈ ಒಂದು ಹುಣ್ಣಿಮೆ ಏನೇ ಇವತ್ತು 8:19 ಸುಮಾರಿಗೆ ಒಂದು ಬ್ಲೂ ಹುಣ್ಣಿಮೆ ಕಾಣಿಸ್ಕೊಳ್ತಾ ಇರುವಂತದ್ದು ಸೊ ಇದರಿಂದಾಗಿ ಕೆಲವೊಂದಿಷ್ಟು ಏನು ರಾಶಿಗಳಾಗಿರ್ಬೋದು ಹಾಗೆ ಕೆಲವೊಂದಿಷ್ಟು ರಾಶಿಗಳಲ್ಲಿ ಏನಾದ್ರೂ ಪ್ರಾಬ್ಲಮ್ ಗಳಾಗಿದ್ರೆ ಅವು ಕೂಡ ಅಂದ್ರೆ ಸಾಲ್ವ್ ಆಗುವಂತಹ ಎಲ್ಲ ಸಿಚುವೇಶನ್ಗಳು ಕೂಡ ಇರುತ್ತೆ ಸೊ ಹೀಗಾಗಿ ಇದು ಅಂದ್ರೆ ತುಂಬಾ ಅಂದ್ರೆ ತುಂಬಾ ವರ್ಷಗಳ ನಂತರದಲ್ಲಿ ಈಗಾಗಲೇ ಕಾಣಿಸ್ಕೊಳ್ತಾ ಇರುವಂತದ್ದು ಮೊದಲಿಗೆ ಅಂದ್ರೆ ನಮ್ಮ ಈ ಒಂದು ತಿಂಗಳಲ್ಲಿ ಅಕ್ಟೋಬರ್ ಮೊದಲಲ್ಲೇ ಒಂದು ಮೊದಲೇ ಹುಣ್ಣಿಮೆ ಕಾಣಿಸ್ಕೊಂಡಿತ್ತು ಈಗ ಇವತ್ತು ಕೂಡ ಹುಣ್ಣಿಮೆ ಇರುವಂತಹ ಕಾರಣದಿಂದಾಗಿ ಇವತ್ತು 8:19 ಸುಮಾರಿಗೆ ಈ ಒಂದು ಏನು ಬ್ಲೂ ಮೂನ್ ಏನಿದೆ ಅದು ಕಾಣಿಸ್ಕೊಳ್ತಾ ಇದೆ ಸೊ ಇದರಿಂದಾಗಿ ಸಾಕಷ್ಟು ಜನರಿಗೆ ಅಂದ್ರೆ ನಭೋಮಂಡಲದಲ್ಲೂ ಕೂಡ ಒಂದು ರೀತಿಯಾಗಿ ಆಗಸ್ಟ್ದಲ್ಲಿ ಸಾಕಷ್ಟು ಗೋಚರ ಆಗುವಂತಹ ನಿರೀಕ್ಷೆಗಳು ಕೂಡ ಇರುತ್ತೆ ಇದರಿಂದ ಒಳ್ಳೇದು ಆಗ್ಬಹುದು ಅಥವಾ ಕೆಟ್ಟದ್ದು ಆಗ್ಬಹುದು ಕೆಲವೊಂದಷ್ಟು ಜ್ಯೋತಿಷಿಗಳು ಹೇಳೋ ಪ್ರಕಾರ ಕೆಲವೊಂದು ರಾಶಿಗಳಿಗೆ ಏನಾದ್ರೂ ಪ್ರಾಬ್ಲಮ್ ಗಳಾಗಿದ್ರೆ ಅವು ಅಂದ್ರೆ ಸಾಲ್ವ್ ಆಗುವಂತಹ ನಿರೀಕ್ಷೆಗಳಿರುತ್ತೆ ಇನ್ನು ಕೆಲವೊಂದು ರಾಶಿಗಳಿಗೆ ಏನಾದ್ರೂ ಸಮಸ್ಯೆಗಳಾಗುವಂತಹದ್ದು ಏನಾದ್ರೂ ಕಂಡು ಬರುವಂತಹ ಸಿಚುವೇಶನ್ ಗಳು ಕೂಡ ಇರುತ್ತೆ ಸೊ ಅದರಲ್ಲೂ ಸಹ ಈಗಾಗಲೇ ನಾವು ಅಂದ್ರೆ ಈಗಾಗಲೇ ನಮ್ಮಲ್ಲಿ ಕೊರೋನಾ ಇದೆ ಸೊ ಈ ಕೊರೋನಾವು ಕೂಡ ನಿವಾರಣೆ ಆಗುವಂತಹ ಸನ್ನಿವೇಶ ಇದೆ ಅನ್ನೋ ಕುರಿತಾಗ ಕೂಡ ಕೆಲವೊಂದಷ್ಟು ಜ್ಯೋತಿಷರು ಕೂಡ ನಿನ್ನೆ ಹೇಳ್ತಾ ಇದ್ರು ಸೊ ಇದ ನೋಡ್ತಾ ಗಮನಿಸ್ತಾ ಇದ್ರೆ ಇದು ಅಪರೂಪಕ್ಕೆ ಬಂದಿರುವಂತಹ ಏನು ನೀಲಿ ಬಣ್ಣದ ಚಂದ್ರದ ಮೂ ಏನಿದೆ ಸೊ ಇದ್ರ ಇದು ಕೂಡ ಇವತ್ತು ಏನೋ ಒಂದು ಅದೇ ಒಂದು ಉತ್ತಮವಾದ ಸಂದೇಶವನ್ನ ಒಂದು ಒಳ್ಳೆಯ ಸಂದೇಶವನ್ನ ಹೊತ್ತು ತಂದಿದೆ ಅನ್ನೋದು ಜ್ಯೋತಿಷ್ಯ ಪ್ರಕಾರ ಹೇಳುವಂತದ್ದು ಬಹುಶಃ ಇವತ್ತು ನಭೋಮಂಡಲದಲ್ಲಿ ಒಂದು ರೀತಿಯ ಏನು ನಾವು ಹೇಳಿ ಕೇಳಿದಂತಹ ಏನೋ ಒಂದು ವಿಪರ್ಯಾಸ ಅಥವಾ ಏನಾದ್ರೂ ಒಂದು ಸನ್ನಿವೇಶ ಇವತ್ತು ನಡೀಬಹುದು ಎನ್ನುವುದು ಎಲ್ಲರ ಒಂದು ನಂಬಿಕೆ ಹರೀಶ್ ಥ್ಯಾಂಕ್ ಯು ಪೂರ್ಣಿಮಾ ತಮ್ಮ ಮಾಹಿತಿಗೆ ಹೆಚ್ಚು ಈಗ ಈ ಬ್ಲೂ ಮೂನ್ನಿಂದಾಗಿ ಕೆಲವೊಂದು ಪ್ರಶ್ನೆಗಳು ಕೂಡ ಆತಂಕಗಳು ಕೂಡ ಕಾಡ್ತಾ ಇರುವಂಥದ್ದು ಏನಾಗಬಹುದಪ್ಪ ಈ ಬಾರಿ ಯಾಕಂದರೆ ಎಲ್ಲರೂ ಕೂಡ ಹೆದರ್ಕೊಂಡಿದ್ದಾರೆ ಈಗಾಗಲೇ ಕೋವಿಡ್ನಿಂದಾಗಿ ಇಡೀ ವಿಶ್ವವೇ ತತ್ತರಿಸಿ ಹೋಗ್ಬಿಟ್ಟಿದೆ ಅದರ ಜೊತೆಗೆ ಈ ರೀತಿಯಾದಂತಹ ಕೆಲವೊಂದು ಬೆಳವಣಿಗೆಗಳು
ಆಗಸ್ಟ್ದಲ್ಲಿ ಆಗ್ತಾ ಇರುವಂಥದ್ದು ಮತ್ತು ಈ ಗ್ರಹಗಳ ನಡುವೆ ಆಗ್ತಾ ಇರುವಂಥ